ಗಿಡ ಮರ ಬಳ್ಳಿ ಅವೆಲ್ಲ ಇದ್ರೆ ಮಾತ್ರಕ್ಕೆ ಅವು ಒಂಥರ ಸಸ್ಯಜೀವಿ, ನಾವು ಮಾನವ ಜೀವಿ. ಅದು ಕೊಡ್ತಕ್ಕಂಥ ಗಾಳಿನೇ ನಾವು ತಗೊಳ್ತೇವೆ, ನಾವು ಬಿಟ್ಟ ಗಾಳಿ ಅದನ್ನು ತಗೊಳ್ತೇವೆ. ಹಿಂಗೆ ಆಮೇಲೆ ಈ ಪರಿಸರ ಯಾವಾಗ ದಟ್ಟವಾದ ಕಾಡಾಗಿ ಬೆಳೀತೇವೋ ಅಂದು ನಮಗೆ ಮಲೆನಾಡಿನ ಕೇಳಿದ್ವಿ. ಮಲೆನಾಡಿನ ಯಾಕೆ ಸಾಕಷ್ಟು ಮಳೆ ಬರ್ತದೆ ಅಂತಂದರೆ ಗಿಡ ಮರ ಬಳ್ಳಿ ಅಲ್ಲೆಲ್ಲ ಸುತ್ತ ಇದಕ್ಕಿದೆ, ಗುಡ್ಡ ಗಾಡಿ ಇದೆ. ಹೀಗಾಗಿ ಮೋಡಗಳನ್ನ ಹೋಗೋದನ್ನು ತಡೆಗಿಡಿದು ಅಲ್ಲಿ ಮಳೆ ಸಿಗುತ್ತೆ. ಇದರಿಂದ ಎಷ್ಟು ತಂಪಾಗ್ತದೆ, ಎಷ್ಟು ಇದನ್ನಾಗ್ತದೆ ನಾವು ನೋಡಿ. ಎಲ್ಲಿ ಬೇಜಾರಾದಾಗ ನಾವು ಸೀದಾ ಬಂದು ಎಲ್ಲೋ ಗಿಡ ಮರದ ಬಳ್ಳಿ ನಾವು ಅದನ್ನೆಲ್ಲ ಪರಿಸರದ ಇದನ್ನು ನಮಗೆ ಆಯಾಸಾದಾಗ ಒಂದು 10-15 ನಿಮಿಷ ಇವಾಗ ಕೂತ್ಕೊಂಡು ಮತ್ತೆ ನಿಮ್ಮ ಸುಧಾರಿಸ್ಕೊಂಡು ಮತ್ತೆ ಮುಂದಕ್ಕೆ. ಪರಿಸರದ ಅವಶ್ಯಕತೆ ತುಂಬ ಇದೆ. ನಾವು ಎಷ್ಟು ಪರಿಸರನ ಚೆನ್ನಾಗಿ ಬೆಳೆಸ್ತೀವೋ ಅಷ್ಟು ಸಮೃದ್ಧವಾದ ನಾಡಾಗ್ತದೆ, ನಮಗೆ ಸಮೃದ್ಧವಾದ ಇದನ್ನು ಸಿಗ್ತದೆ, ನಮ್ಮ ದೇಹದ ಆರೋಗ್ಯ ಕೂಡ ಸುಧಾರಿಸ್ತದೆ. ಅದಕ್ಕಾಗಿ ಎಲ್ಲ ಕಡೆಗೆ ಗಿಡ ಮರ ಬಳ್ಳಿ ಬೆಳಿಬೇಕು. ಅದರಿಂದನೇ ನಾವು ಫಲವತ್ತಾದ ಒಂದು ಇದನ್ನು ತಗೊಳ್ತೀವಿ ನಾವು. ಆಮೇಲೆ ಹರಿದು ಹೋಗೋದು ಈಗ ಏನು ಭೂಮಿ ನೋಡಿ, ಎಲ್ಲಿ ಮರ ಬಳ್ಳಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಮಣ್ಣು ಹರಿದು ಹೋಗೋದಲ್ಲ, ಮಣ್ಣು ತಡೆ ಹಿಡಿತದೆ. ಇದರಿಂದನೇ ಗಿಡ ಮರ ಬಳ್ಳಿದಕ್ಕೆ ಸಾಧ್ಯ ಇರ್ತದೆ. ಮಣ್ಣು ಅಲ್ಲಿ ಇಲ್ಲ, ಗಿಡ ಮರ ಬಳ್ಳಿ ಬೇರುಗಳು ಅವನ್ನ ಹಿಡ್ಕೊಂಡಿರ್ತದೆ, ಹಿಡ್ಕೊಳ್ತದೆ. ಹೀಗಾಗಿ ಪರಿಸರ ಬೆಳೆಯೋದಕ್ಕೆ ಅದೆಲ್ಲ ತುಂಬ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಸಮೃದ್ಧಿ ಆಗಬೇಕು, ದೇಶ ಸಮೃದ್ಧಿ ಆಗಬೇಕು, ಚೆನ್ನಾಗಿ ಮಳೆ ಬೆಳೆ ಎಲ್ಲ ಸಿಗಬೇಕು ಅಂತಂದರೆ ಪರಿಸರನ ಅಭಿವೃದ್ಧಿ ಪಡಿಸ್ಬೇಕು ನಾವೆಲ್ಲ ಈ ಸಂದರ್ಭದಲ್ಲಿ.